ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ರಸಪ್ರಶ್ನೆ ಸಂಚಿಕೆ 134ಕ್ಕೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ಅಣೆಕಟ್ಟುಗಳು ಮತ್ತು ವಿದ್ಯುಚ್ಛಕ್ತಿ ಎನ್ನುವಂತಹ ವಿಷಯದ ಮೇಲೆ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು. ಹೇಳಿಕೆ ಒಂದು, ಸ್ನೇಹಿತರೆ, ತುಂಗಭದ್ರಾ ನದಿಯು ಕೃಷ್ಣಾ ನದಿಯ ಉಪನದಿಯಾಗಿದೆ. ಎರಡು, ತುಂಗಭದ್ರಾ ನದಿಯು ಹೊಸಪೇಟೆಯ ಮಲ್ಲಾಪುರದಲ್ಲಿ ನಿರ್ಮಿಸಲಾಗಿದೆ. ಮೂರು, ಇದನ್ನು ನಾರಾಯಣಪುರ ಜಲಾಶಯ ಎಂದು ಕರೆಯುತ್ತಾರೆ. ನಾಲ್ಕು, ಈ ಜಲಾಶಯದ ಪ್ರಮುಖ ವಾಸ್ತುಶಿಲ್ಪಿ ಡಾಕ್ಟರ್ ತಿರುಮಲ ಅಯ್ಯಂಗಾರ್ ಆಗಿದ್ದಾರೆ. ಹಾಗಾದರೆ ಈ ನಾಲ್ಕು ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅನ್ನೋದನ್ನು ನೀವು ಗುರುತಿಸಬಹುದು. ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಒಂದು, ಎರಡು ಮತ್ತು ನಾಲ್ಕು ಎನ್ನುವಂಥದ್ದು ಸರಿಯಾದ ಉತ್ತರ. ಒಂದು, ಎರಡು, ನಾಲ್ಕು ಎನ್ನುವಂಥದ್ದು ಈ ಮೂರನೇ ಹೇಳಿಕೆ ತಪ್ಪಿಲ್ಲ. ಮೂರನೇ ಹೇಳಿಕೆ ತಪ್ಪಾಗಿರುತ್ತೆ. ಈ ತುಂಗಭದ್ರಾ ಯೋಜನೆ ಏನಿದೆಲ್ಲ, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ಜಂಟಿ ಯೋಜನೆ ಆಗಿದ್ದು ಇದನ್ನು ಪಂಪಸಾಗರ ಅಂತ ಕರೆಯಲಾಗಿದೆ. ಸ್ನೇಹಿತರೆ, ಪಂಪಸಾಗರ 1953ರಲ್ಲಿ ಈ ಯೋಜನೆ ಪೂರ್ಣಗೊಳ್ಳುತ್ತದೆ. ಈ ಒಂದು ಯೋಜನೆಯನ್ನು ಹೊಸಪೇಟೆಯ ಮಲ್ಲಾಪುರದಲ್ಲಿ ನಿರ್ಮಿಸಲಾಗಿರುವಂಥದ್ದು. ಈ ಒಂದು ಯೋಜನೆಯ ಪ್ರಮುಖ ವಾಸ್ತುಶಿಲ್ಪಿ ಅಂತಂದರೆ ಮದ್ರಾಸ್ನ ಇಂಜಿನಿಯರ್ ಆಗಿರುವಂತಹ ಡಾಕ್ಟರ್ ತಿರುಮಲ ಅಯ್ಯಂಗಾರ್ ಆಗಿದ್ದರು. ಎರಡನೇ ಪ್ರಶ್ನೆ ಸ್ನೇಹಿತರೆ, ತುಂಗಾ ಅಣೆಕಟ್ಟು ಕಂಡುಬರುವುದು ಎಲ್ಲಿ? ಆಪ್ಷನ್ ಎ ಶಿವಮೊಗ್ಗದಲ್ಲಿ, ಬಿ ಬಳ್ಳಾರಿ, ಸಿ ಕೊಪ್ಪಳದಲ್ಲಿ, ಡಿ ರಾಯಚೂರು. ಸ್ನೇಹಿತರಲ್ಲಿ ಸರಿಯಾದ ಆಯ್ಕೆ ಅಂತಂದರೆ ಅದು ಎ ಆಗಿದೆ, ಶಿವಮೊಗ್ಗದಲ್ಲಿ ಅಂತಕ್ಕಂಥದ್ದು. ತುಂಗಾ ನದಿಗೆ ಶಿವಮೊಗ್ಗದ ಜಿಲ್ಲೆಯ ಒಂದು ಗಾಜನೂರು ಎಂಬಲ್ಲಿ ಅಣೆಕಟ್ಟೆಯನ್ನು ನಿರ್ಮಿಸಲಾಗಿರುವಂಥದ್ದು. ಈ ಒಂದು ತುಂಗಾ ನದಿಯ ದಡದಲ್ಲಿ ಶೃಂಗೇರಿಯು ಕಂಡುಬರ್ತದೆ. ಮೂರನೇ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು. ಹೇಳಿಕೆ ಒಂದು, ಕಾರಂಜಾ ನದಿಯು ಮಾಂಜ್ರಾ ನದಿಯ ಉಪನದಿಯಾಗಿದ್ದು ಇದಕ್ಕೆ ಬೀದರ್ನಲ್ಲಿ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ. ಇನ್ನು ಎರಡು, ಈ ಒಂದು ಮಾಂಜ್ರಾ ನದಿಯು ತುಂಗಭದ್ರಾ ನದಿಯ ಉಪನದಿಯಾಗಿದೆ ಅಂತಕ್ಕಂಥದ್ದು. ಸೊ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಅನ್ನೋದನ್ನು ನೀವು ಗುರುತಿಸಬೇಕು. ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿದೆ, ಒಂದು ಮಾತ್ರ ಸರಿ ಅಂತಕ್ಕಂಥದ್ದು. ಈ ಒಂದು ಮಾಂಜ್ರಾ ನದಿ ಏನಿದೆಲ್ಲ, ಇದು ಗೋದಾವರಿಯ ಉಪನದಿ ಆಗಿರುವಂಥದ್ದು. ಹೌದಾ, ಗೋದಾವರಿ ನದಿಯ ಉಪನದಿ. ಈ ಒಂದು ನದಿ ಏನಿದೆಯಲ್ಲ, ಈ ನದಿಗೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬ್ಯಾಲ್ಹಳ್ಳಿ ಹತ್ತಿರ ಅಡ್ಡಲಾಗಿ ಏನು ಮಾಡಿದ್ದಾರೆ, ಅಣೆಕಟ್ಟೆಯನ್ನು ಕಟ್ಟಲಾಗಿರುವಂಥದ್ದು. ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು. ಹೇಳಿಕೆ ಒಂದು, ಸ್ನೇಹಿತರೆ, ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಲಿಂಗನಮಕ್ಕಿ ಎಂಬಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ. ಎರಡು, ಇದು ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟೆಯಾಗಿದೆ. ಮೂರು, ಇದನ್ನು ಪ್ರಮುಖವಾಗಿ ವಿದ್ಯುಚ್ಛಕ್ತಿ ಉತ್ಪಾದನೆ ಉದ್ದೇಶಕ್ಕಾಗಿ ಕಟ್ಟಲಾಯಿತು ಎಂತಕ್ಕಂಥದ್ದು. ಸ್ನೇಹಿತರೆ, ಈ ಮೂರು ಹೇಳಿಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅನ್ನೋದನ್ನು ನೀವು ಗುರುತಿಸಬಹುದು. ಓಕೆ, ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ, ಒಂದು, ಎರಡು ಮತ್ತು ಮೂರು ಎಂತಕ್ಕಂಥದ್ದು. ಒಂದು, ಎರಡು, ಮೂರು ಎಂತಕ್ಕಂಥದ್ದು. ಈ ಶರಾವತಿ ಏನಿದೆಲ್ಲ, ಇದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇದು ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟೆಯಾಗಿದ್ದು 153 TMC ನೀರನ್ನು ಹಿಡಿದಿಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಕೃಷಿಗೆ ಅಷ್ಟಾಗಿ ಉಪಯೋಗವಿಲ್ಲ, ಆದರೆ ಇದರಿಂದ ಅತಿ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗ್ತದೆ ಅಂತಕ್ಕಂಥದ್ದು. ಸ್ನೇಹಿತರಲ್ಲಿ 1 TMC ಅಂತಂದ್ರೇನು, 1000 million cubic feet ಅಂತ ಅರ್ಥ ಬರುತ್ತೆ. TMC ಅಂದರೆ 1000 million cubic feet ಅಂತೇಳಿ. ಈ ನೀರನ್ನು ಅಳತೆ ಏನಿದೆಯಲ್ಲ, ಅದನ್ನು ಈ ಒಂದು TMCಯಲ್ಲಿ ಅಳೀತಾರೆ, TMC ಅಂತ ಕರಿತೀವಿ. ಹೌದಾ, ಸೊ ನಂತರದ ಪ್ರಶ್ನೆ ಸ್ನೇಹಿತರೆ, ಸೂಫಾ ಜಲಾಶಯವನ್ನು ಈ ಕೆಳಗಿನ ಯಾವ ನದಿಗೆ ನಿರ್ಮಿಸಲಾಗಿದೆ? ಸೂಫಾ ಜಲಾಶಯ ಆಪ್ಷನ್ ಎ ಶರಾವತಿ, ಬಿ ಕಾಳಿ, ಸಿ ಭದ್ರಾ, ಇನ್ನು ಡಿ ಕಬಿನಿ ಅಂತಕ್ಕಂಥದ್ದು. ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಳಿ ಆಗಿದೆ. ಕಾಳಿ ಸೂಫಾ ಜಲಾಶಯವನ್ನು ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ಎಂಬಲ್ಲಿ ನಿರ್ಮಿಸಲಾಗಿದೆ. ಈ ಒಂದು ಜಲಾಶಯದ ಕೆಳಗೆ ಎರಡು ವಿದ್ಯುತ್ ಉತ್ಪಾದನಾ ಘಟಕಗಳಿವೆ. ಪ್ರತಿಯೊಂದು ಏನಿದೆಯಲ್ಲ ಘಟಕ 50 MW ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇವೆ. ಇನ್ನು ಕರ್ನಾಟಕದ ಎರಡನೇ ಅತಿ ದೊಡ್ಡ ಅಣೆಕಟ್ಟು ಎಂಬಂತಹ ಖ್ಯಾತಿಯನ್ನು ಕೂಡ ಈ ಒಂದು ಸೂಫಾ ಹೊಂದಿದೆ. ಸ್ನೇಹಿತರೆ, 1995ರಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿತ್ತು. ನಂತರದ ಪ್ರಶ್ನೆ, ಕುಡಸಳ್ಳಿ ಅಣೆಕಟ್ಟೆಯನ್ನು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಕಾವೇರಿ, ಅರ್ಕಾವತಿ, ಕೃಷ್ಣ ಮತ್ತು ಕಾಳಿ ನದಿಗಳನ್ನು ನೋಡ್ತಾ ಇದ್ದೀರಾ. ಇದರಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಡಿ ಕಾಳಿ ಆಗಿತ್ತು. ಸ್ನೇಹಿತರೆ, ಈ ಒಂದು ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಕುಡಸಳ್ಳಿ ಬಳಿ 1997ರಲ್ಲಿ ಅಣೆಕಟ್ಟೆಯನ್ನು ನಿರ್ಮಿಸಲಾಗಿತ್ತು. ವಿದ್ಯುತ್ ಉತ್ಪಾದನೆ ಇದರ ಮುಖ್ಯ ಉದ್ದೇಶವಾಗಿತ್ತು. ಏಳನೇ ಪ್ರಶ್ನೆ ಸ್ನೇಹಿತರೆ, ಸ್ನೇಹಿತರಲ್ಲಿ ನೋಡಬೇಕು,
ಹೊಂದಿಸಿ ಬರೆಯುವುದನ್ನು ನೋಡ್ತಾ ಇದ್ದೀರಾ. ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರಲ್ಲಿರೋದನ್ನು ಹೊಂದಿಸಬೇಕು. ಪಟ್ಟಿ ಒಂದರಲ್ಲಿ ಆಲಮಟ್ಟಿ, ನಾರಾಯಣಪುರ, ಹಿಡಕಲ್, ನವಿಲುತೀರ್ಥ, ತುಂಗಾ ಜಲಾಶಯಗಳನ್ನು ಕಂಡರೆ, ಸೊ ಅವುಗಳ ಹೆಸರುಗಳು ಬಸವಸಾಗರ ಅಣೆಕಟ್ಟು, ರೇಣುಕಾ ಸಾಗರ, ಗಾಜನೂರು ಅಣೆಕಟ್ಟು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ, ಇನ್ನು ರಾಜ ಲಕ್ಕಮ್ಮನಗೌಡ ಜಲಾಶಯ ಅಂತಕ್ಕಂಥ ಪರ್ಯಾಯ ಹೆಸರುಗಳಿದ್ದಾವೆ, ಇವುಗಳನ್ನು ಹೊಂದಿಸಬೇಕು. ಇದಕ್ಕೋಸ್ಕರ ನಿಮಗೆ ಕೆಳಗಡೆ ನಾಲ್ಕು ಆಯ್ಕೆಗಳನ್ನು ಕೂಡ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಯಾವುದಿಲ್ಲ ಸ್ನೇಹಿತರಲ್ಲಿ, ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿತ್ತು, ಡಿ ಅಂತಕ್ಕಂಥದ್ದು. ಹೌದಾ, ಡಿ ಇಸ್ ದ ಕರೆಕ್ಟ್ ಆನ್ಸರ್. ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಕರೆಯಲಾಗುತ್ತೆ, ನಾರಾಯಣಪುರವನ್ನು ಬಸವ ಸಾಗರ ಅಣೆಕಟ್ಟು ಅಂತ ಕರೆಯಲಾಗುತ್ತೆ, ಇನ್ನು ಹಿಡಕಲ್ ಹಿಡಕಲ್ ಏನಿದೆಲ್ಲ ಇದನ್ನು ರಾಜ ಲಕ್ಕಮ್ಮನಗೌಡ ಜಲಾಶಯ ಅಂತ ಕರೆಯಲಾಗುತ್ತೆ, ಇನ್ನು ನವಿಲುತೀರ್ಥ ಏನಿದೆಲ್ಲ ಇದನ್ನು ರೇಣುಕ ಸಾಗರ ಅಂತ ಕರೆದರೆ, ತುಂಗಾ ಜಲಾಶಯವನ್ನು ಗಾಜನೂರು ಅಣೆಕಟ್ಟು ಅಂತ ಕರೀತಾರೆ ಸ್ನೇಹಿತರೆ, ಗಾಜನೂರು ಅಣೆಕಟ್ಟು. ನೆಕ್ಸ್ಟ್ ಪ್ರಶ್ನೆ, ಸೌರ ಬೆಳಕು ಯೋಜನೆಯ ಮುಖ್ಯ ಉದ್ದೇಶ ಏನು? ಆಪ್ಷನ್ ಎ, ನಗರ ಪ್ರದೇಶಗಳಲ್ಲಿ ಸೌರ ಬೀದಿ ದೀಪಗಳ ಅಳವಡಿಕೆ, ಬಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸೌರ ಬೀದಿ ದೀಪ ಅಳವಡಿಕೆ, ಸಿ ನಗರ ಮತ್ತು ಗ್ರಾಮಗಳಲ್ಲಿ ಸೌರ ವಿದ್ಯುತ್ ಪೂರೈಕೆಗೆ ಉತ್ತೇಜನ, ಇನ್ನು ಡಿ ಈ ಮೇಲಿನ ಯಾವುದು ಅಲ್ಲ ಎಂತಕ್ಕಂಥದ್ದು. ಸ್ನೇಹಿತರಲ್ಲಿ ಸರಿಯಾದ ಆಯ್ಕೆ ಬಿ ಆಗಿದೆ. ಹೌದಾ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸೌರ ಬೀದಿ ದೀಪ ಅಳವಡಿಕೆ ಎಂತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮವನ್ನು 2009-10 ಪ್ರಾರಂಭಿಸಲಾಯಿತು. ಸ್ನೇಹಿತರೆ, ನೀವು ಕೂಡ ಅನ್ನ ಅಕಾಡೆಮಿಗೆ ಸೇರಬಹುದು. ಅನ್ನ ಅಕಾಡೆಮಿ ಸಾಕಷ್ಟು ಮಾಹಿತಿಗಳನ್ನು ನಿಮಗೋಸ್ಕರ ಹೊತ್ತು ತರ್ತಾ ಇರುವಂಥದ್ದು. ನಾನು ಅಲ್ಲಿ ಪ್ರತಿ ದಿವಸ 8-15 ಅಲ್ಲಿ ಒಂದು ಯೂಟ್ಯೂಬ್ ಚಾನಲಲ್ಲಿ ಲೈವ್ ಕ್ಲಾಸಸ್ಸನ್ನು ತೆಗೆದುಕೊಳ್ತಿದ್ದೀನಿ, ಅಲ್ಲಿ ಕೂಡ ನೀವು ಜಾಯ್ನ್ ಆಗಬಹುದು. ಇನ್ನು ಪ್ರತಿ ದಿವಸ 5:30 ಸ್ಪೆಷಲ್ ಕ್ಲಾಸನ್ನು ತೆಗೆದುಕೊಳ್ತಿದ್ದೀನಿ, ಬಟ್ ನಾಳೆ 12:30 ಸ್ನೇಹಿತರೆ, ನಾಳೆ 12:30 ಒಂದು ಕ್ಲಾಸನ್ನು ತೆಗೆದುಕೊಳ್ತಿದ್ದೀನಿ. ಸೊ ನನ್ನ ಒಂದು ಹೊಸ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ, ಹಿಸ್ಟ್ರಿ ಕೋರ್ಸ್ ಎನ್ನುವಂಥದ್ದು. ನಾಳೆಯಿಂದ ನೀವು ಕೂಡ ಎನ್ರೋಲ್ ಆಗಿ ಜಾಯ್ನ್ ಆದರೆ ಮನೆಯಲ್ಲೇ ಕೂತ್ಕೊಂಡು ಕೋಚಿಂಗನ್ನು ಪಡ್ಕೋಬೋದು. 1 ಇಯರ್ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರಿ ಅಂದರೆ ನಿಮಗೆ ಪ್ರತಿ ದಿವಸ ಬೀಳುವಂಥ ಖರ್ಚು ₹18, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ, ಸ್ಟ್ರಕ್ಚರ್ ವೈಸ್ ಕ್ಲಾಸ್ ಇರುತ್ತೆ, EMI ಪೇಮೆಂಟ್ ಆಪ್ಷನ್ ಕೂಡ ಲಭ್ಯವಿರುತ್ತೆ. ಜಾಯ್ನ್ ಆದರೆ ಇಲ್ಲಿ ಎಷ್ಟು ಜನ ಶಿಕ್ಷಕರಿದ್ರೂ ಎಲ್ಲರೂ ವೀಡಿಯೋಸ್ ನೀವು ನೋಡಬಹುದು. ಯಾವ ಥರ ಜಾಯ್ನ್ ಆಗೋದು? ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಕರ್ನಾಟಕ PSC ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ಲಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ, ಗೆಟ್ ಸಬ್ಸ್ಕ್ರಿಪ್ಷನ್ ಒತ್ತಿ, ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ತಿಂಗಳದು 3 ತಿಂಗಳು, 6 ತಿಂಗಳು, 1 ವರ್ಷ ಅಂತ ಇದೆ ಸ್ನೇಹಿತರೆ. ಇದರಲ್ಲಿ ಯಾವ ಸಬ್ಸ್ಕ್ರಿಪ್ಷನ್ ನಿಮ್ಗೆ ಇಷ್ಟ ಅನ್ನೋ ಅದನ್ನು ಚೂಸ್ ಮಾಡ್ಕೊಂಡು ಕಂಟಿನ್ಯೂ ಬಟನ್ ಒತ್ಕೊಳ್ಳಿ. ಈ ಥರ ಪೇಜ್ ಓಪನ್ ಆಗುತ್ತೆ, ಎಂಟರ್ ರೆಫಲ್ ಕೋಡಲ್ಲಿ ರಮೇಶ್ ಲೈವ್ ಅಂತ ಹಾಕೊಂಡು ಅಪ್ಲೈ ಬಟನ್ ಪ್ರೆಸ್ ಮಾಡಿ. ಅವಾಗ ಏನಾಗುತ್ತೆ, ಇವರ್ ಕೋಡ್ ಈಸ್ ಅಪ್ಲೈಡ್ ಅಂತ ಬಂದು ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ ಸ್ನೇಹಿತರೆ. ನಂತರ ಏನು ಮಾಡಿ, ಪ್ರೊಸೀಡ್ ಟು ಪೇಮೆಂಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದು. HDFC ಡೆಬಿಟ್ ಕಾರ್ಡ್ ಹೊಂದಿದ್ದರು EMI ಮೂಲಕ ಜಾಯ್ನ್ ಆಗಬಹುದು. ಓಕೆನಾ? ಸೊ ನಂತರದ ಪ್ರಶ್ನೆ ಸ್ನೇಹಿತರೆ, ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘವು ಈ ಕೆಳಗಿನ ಯಾವ ಜಿಲ್ಲೆಗೆ ವಿದ್ಯುತ್ತನ್ನು ಸರಬರಾಜು ಮಾಡ್ತಾ ಇದೆ ಅಂತಕ್ಕಂಥದ್ದು? ಆಪ್ಷನ್ ಎ ಬಳ್ಳಾರಿ, ಬಿ ರಾಯಚೂರು, ಸಿ ಧಾರವಾಡ, ಇನ್ನು ಡಿ ಬೆಳಗಾವಿ ಅಂತ ಇದೆ. ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಗಾವಿ ಅಂತಕ್ಕಂಥದ್ದು. ಬೆಳಗಾವಿಯ ಹುಕ್ಕೇರಿಯಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಸಹಕಾರಿ ಸಂಘದಿಂದ ಕಟ್ಟಲಾಗಿರುವಂಥ ಒಂದು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಒಂದು ವಿದ್ಯುತ್ ಸರಬರಾಜು ಇಲಾಖೆ ಇದೆ ಸ್ನೇಹಿತರೆ. ಇದು ಎಲ್ಲ ರೀತಿಯಲ್ಲೂ ಕೂಡ ಮಿನಿ KB ಥರ ವರ್ಕ್ ಮಾಡ್ತಾ ಇರುವಂಥದ್ದು. ನಂತರದ ಪ್ರಶ್ನೆ ಸ್ನೇಹಿತರೆ, ರಾಜ್ಯದಲ್ಲಿ ವಿದ್ಯುತ್ ಸರಬರಾಜು ಮಾಡಲು ಇರುವಂಥ ವಿದ್ಯುತ್ ಸರಬರಾಜು ಕಂಪನಿಗಳು ಎಷ್ಟು? ಹೆಸ್ಕಾಮ್, ಬೆಸ್ಕಾಮ್ ಏನು ಕರಿತೀವಲ್ಲ, ಒಟ್ಟಾರೆಯಾಗಿ ಎಷ್ಟು ಒಂದು ವಿದ್ಯುತ್ ಸರಬರಾಜು ಕಂಪನಿಗಳಿವೆ? ಆಯ್ಕೆಗಳಲ್ಲಿ ನೋಡ್ತಿದ್ರಿ 3, 4, 5, 6 ಅಂತೇಳಿ. ಸೊ ಇದರಲ್ಲಿ ಸರಿಯಾದ ಆಯ್ಕೆ ಅದು 5 ಆಗ್ಯದ. ಬೆಸ್ಕಾಮ್ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂತೇಳಿ, ಮೆಸ್ಕಾಮ್ ಮಂಗಳೂರಿಗೆ ಸಂಬಂಧಿಸಿರ್ತದ್ದು, ಹುಬ್ಬಳ್ಳಿದು ಯಾವುದು ಹೆಸ್ಕಾಮ್ ಅಂತಕ್ಕಂಥದ್ದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಅಂತೇಳಿ. ಇನ್ನು ಜೆಸ್ಕಾಮ್ ಗುಲ್ಬರ್ಗ, ಸೆಸ್ಕಾಮ್ ಚಾಮುಂಡೇಶ್ವರಿ ಅಂತಕ್ಕಂಥದ್ದು ಮೈಸೂರಿಗೆ ಸಂಬಂಧಪಟ್ಟಿರುವಂಥದ್ದು, ಯಾವುದು ಸೆಸ್ಕಾಮ್. ನಂತರದ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು. ಹೇಳಿಕೆ ಒಂದು, ಪೂರ್ವಕ್ಕೆ ಹರಿಯುವ ನದಿಗಳಿಗಿಂತ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಜಲಶಕ್ತಿ ಸಾಮರ್ಥ್ಯ ಹೆಚ್ಚು. 2, ಕಾರಣ ಪಶ್ಚಿಮಕ್ಕೆ ಹರಿಯುವ ನದಿಗಳು ಹೆಚ್ಚು ನೀರನ್ನು ಹೊಂದಿದ್ದು ಪಶ್ಚಿಮ ಘಟ್ಟದಿಂದ ಧುಮುಕೋದ್ರಿಂದ ಅಂತ. ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಸ್ನೇಹಿತರಲ್ಲಿ? ಸರಿಯಾದ ಆಯ್ಕೆ 2 ಕೂಡ ಸರಿ. ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯಾಗುವಂಥ ಒಂದು ವಿದ್ಯುತ್ನಲ್ಲಿ ಜಲ ವಿದ್ಯುತ್ ಮೊದಲನೇ ಸ್ಥಾನದಲ್ಲಿರುತ್ತೆ. ಈ ವಿದ್ಯುಚ್ಛಕ್ತಿಯ ಮೂಲಗಳು ಯಾವ ಮೂಲಗಳಿಂದ ವಿದ್ಯುಚ್ಛಕ್ತಿಯನ್ನು ಪಡೆಯಲಾಗ್ತಾ ಇರುವಂಥದ್ದು? ಜಲ ವಿದ್ಯುತ್ತಿನಿಂದ 36%, ಶಾಖೋತ್ಪನ್ನ ವಿದ್ಯುತ್ತಿನಿಂದ 35%, ಪವನ ವಿದ್ಯುತ್ತಿನಿಂದ 18%, ಇನ್ನು ಸೌರ ವಿದ್ಯುತ್ತಿನಿಂದ 0.20% ವಿದ್ಯುತ್ತನ್ನು ಪಡೆಯಲಾಗ್ತಾ ಇದೆ. ನಂತರದ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಮತ್ತು ಸರಿಯಾದವುಗಳನ್ನು ಗುರುತಿಸಬೇಕು. ಹೇಳಿಕೆ ಒಂದು,
ರಾಯಚೂರಿನ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜು ಮಾಡುವ ಉದ್ದೇಶದಿಂದ 1907ರಲ್ಲಿ ಶಿವನ ಸಮುದ್ರದ ಬಳಿ ವಿದ್ಯುದಾಗರ ಆರಂಭವಾಯಿತು. ಎರಡು, ಈ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯು ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಂಬ ಜಲಪಾತಗಳನ್ನು ಸೃಷ್ಟಿಸಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಸರಿಯಾದ ಆಯ್ಕೆ ಏನಾಗಿರುತ್ತೆ ಸ್ನೇಹಿತರಲ್ಲಿ? ಸರಿಯಾದ ಆಯ್ಕೆ ಆಪ್ಷನ್ ಸಿ ಆಗಿದೆ. ಸಿ, ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜು ಮಾಡುವ ಉದ್ದೇಶದಿಂದ 1907ರಲ್ಲಿ ಶಿವನ ಸಮುದ್ರದ ಬಳಿ ವಿದ್ಯುದಾಗರ ಆರಂಭವಾಗ್ತದೆ. 1905ರಲ್ಲಿ ಬೆಂಗಳೂರಿಗೆ ವಿದ್ಯುತ್ತನ್ನು ಸರಬರಾಜು ಮಾಡಲಾಗ್ತದೆ. ಈ ಒಂದು ವಿದ್ಯುದಾಗಾರದ ಹೆಸರು ಏನಂತಂದರೆ ದಿವಾನ್ ಶೇಷಾದ್ರಿ ಅಯ್ಯರ್ ಜಲವಿದ್ಯುದಾಗರ ಅಂತ ಹೇಳಿ. ಸರಿನಾ ಸ್ನೇಹಿತರೆ, ಇದಿಷ್ಟ ಆಗಿತ್ತು ಈ ಒಂದು 12 ಪ್ರಶ್ನೆಗಳು. ಇವೆಲ್ಲವುಗಳು ಕೂಡ ತಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ನಮ್ಮನ್ನು ಎನ್ಕರೇಜ್ ಮಾಡಿ, ಇನ್ನೂ ಹೊಸ ಹೊಸ ಪ್ರಶ್ನೋತ್ತರಗಳನ್ನು ಹೊಸ ಹೊಸ ವಿಡಿಯೋಗಳನ್ನು ತರಲಿಕ್ಕೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದು ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರುತ್ತೆ, ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಇರುತ್ತೆ, ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೊಂದು ವಿಡಿಯೋ ನನಗೆ ಎಲ್ಲರೂ ಕೂಡ ಭೇಟಿಯಾಗೋಣ. ಧನ್ಯವಾದಗಳು.